ಕೊರೋನಾ ರಣಕೇಕೆ ನಡುವೆ ಇದೆಂಥ ನಿರ್ಲಕ್ಷ್ಯ. ರಸ್ತೆ ರಸ್ತೆಯಲ್ಲಿ ಸ್ಮಶಾನ ದರ್ಶನ ಕಂಡ್ರು ಬುದ್ಧಿ ಬೇಡವಾ. ಬೆಳಗಾವಿಯ ವಿಮ್ಸ್ನಲ್ಲಿ ದಿನೇ ದಿನೇ ಜನರ ನರಕ ದರ್ಶನ. ಆಸ್ಪತ್ರೆಯಲ್ಲಿ ಬೆಡ್ ಪಡೆಯೋದಕ್ಕೆ ಗಂಟೆಗಟ್ಟಲೆ ಕಾಯೋ ಸ್ಥಿತಿ ಇದೆ. ತಾಯಿಗೆ ಬೆಡ್ ವ್ಯವಸ್ಥೆ ಮಾಡೋದಕ್ಕೆ ಸೋಂಕಿತನ ಪರದಾಟ. ಪತ್ನಿ ತಾಯಿ ಜೊತೆ ಮಗನಿಗೂ ಕೊರೋನಾ ಚಿಕಿತ್ಸೆಗೆ ಒದ್ದಾಟ. ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಕೊರೋನಾ ಸೋಂಕಿತರು ವೇಟಿಂಗ್. ಆಂಬ್ಯುಲೆನ್ಸ್ ನಲ್ಲಿ ಕುರಿ ದೊಡ್ಡಿಯಂತೆ ಸೋಂಕಿತರನ್ನ ಕೂರಿಸಿ ಶಿಫ್ಟ್ ಮಾಡುತ್ತಿದ್ದಾರೆ. ವಿಮ್ಸ್ ಬೇಜವಾಬ್ದಾರಿಯಿಂದ ಮತ್ತಷ್ಟು ಡೆಡ್ಲಿ ಕೊರೋನಾ ಆತಂಕ ಇದೆ. ಆಸ್ಪತ್ರೆಯಲ್ಲಿ ಬೆಡ್ ಪಡೆಯೋದಕ್ಕೆ ಗಂಟೆಗಟ್ಟಲೆ ಕಾಯೋ ಸ್ಥಿತಿ ಇದೆ. ಬೆಡ್ಗೆ ವ್ಯವಸ್ಥೆ ಮಾಡೋದಕ್ಕೆ ಸೋಂಕಿತರ ಪರದಾಟ. ಪತ್ನಿ ತಾಯಿ ಜೊತೆ ಮಗನಿಗೂ ಕೊರೋನಾ. ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಕೊರೋನಾ ಸೋಂಕಿತರು ವೇಟ್ ಮಾಡುತ್ತಿದ್ದಾರೆ. ಆಂಬ್ಯುಲೆನ್ಸ್ ನಲ್ಲಿ ಕುರಿ ದೊಡ್ಡಿ ಹಾಗೆ ಸೋಂಕಿತರನ್ನ ಕೂರಿಸಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಚಾಮರಾಜನಗರದ ದೃಶ್ಯ ಒಂದು ಕಡೆ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಕಲಬುರಗಿಯ ದೃಶ್ಯ. ಜೀವ ಉಳಿಸಿ ಅಂತ ಕೇಳ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಎಲ್ಲರನ್ನೂ ಒಂದೇ ಆಂಬ್ಯುಲೆನ್ಸ್ ನಲ್ಲಿ ಕೂರಿಸಿ ಬೆಡ್ಗಾಗಿ ವೇಟಿಂಗ್. ಆಕ್ಸಿಜನ್ ಹಾಹಾಕಾರದಿಂದ ಚಾಮರಾಜನಗರದಲ್ಲಿ ಜೀವಗಳು ಬಲಿಯಾಗಿವೆ. ಆ ದೃಶ್ಯವನ್ನು ಒಂದು ಕಡೆ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಕಲಬುರಗಿ ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಪರದಾಟ. ಹೆಂಗಾದರೂ ಉಳಿಸ್ಕೊಡಿ, ನಿಮ್ಮ ಕಾಲಿಗೆ ಬೀಳ್ತೀವಿ ಅಂತ ಕುಟುಂಬಸ್ಥರು ಓದಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಮ್ಸ್ನಲ್ಲಿ ಒಂದೇ ಆಂಬ್ಯುಲೆನ್ಸ್ನಲ್ಲಿ ಕುರಿ ದೊಡ್ಡಿ ಹಾಗೆ ತುಂಬುತ್ತಾ ಇದ್ದಾರೆ ಸೋಂಕಿತರನ್ನು. ಹಾಗೆ ಬೆಡ್ಗಾಗಿ ಗಂಟೆಗಟ್ಟಲೆ ಕಾಯೋ ಪರಿಸ್ಥಿತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.